ಇಲಾಖೆ ವೀಕ್ಷಕರೇ, ಇದೀಗ ಬಂದಂತಹ ಬ್ರೇಕಿಂಗ್ ನ್ಯೂಸ್ ಗಮನಿಸ್ತಾ ಇದ್ದೀರಿ. ಲೋಕಸಭೆ ಚುನಾವಣೆ ಬಳಿಕ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ, ಅಂದ್ರೆ 103 ನಗರಸಭೆ, ಪುರಸಭೆ ಹಾಗೂ ನಗರ ಪಾಲಿಕೆಗೆ ಚುನಾವಣೆಗೆ ಮುಹೂರ್ತ ಈಗ ಫಿಕ್ಸ್ ಆಗಿದ್ದಾರೆ. May 29 ಸ್ಥಳೀಯ ಸಂಸ್ಥೆಗಳಿಗೆ ಮತದಾನ ನಡೆಯಲಿದೆ. May 31 ಸ್ಥಳೀಯ ಸಂಸ್ಥೆ ಚುನಾವಣೆ ಮತ ಎಣಿಕೆ ನಡೆಯುತ್ತೆ. May 9 ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಅಧಿಸೂಚನೆ ಕೂಡ ಈಗಾಗಲೇ ಹೊರಡಿಸಲಾಗಿದೆ. 16 ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನವಾಗಿರುತ್ತೆ. ನಡೆಯುತ್ತೆ ನಾಮಪತ್ರ ವಾಪಸ್ ಪಡೆಯೋಕೆ ಕೊನೆ ದಿನ ಅದು May 20-29 ಬೆಳಿಗ್ಗೆ 7 ಸಂಜೆ 5 ಮತದಾನ ನಡೆಯಲಿದೆ. ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಶ್ರೀನಿವಾಸ್ ಆಚಾರಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಕಿರಣ. ಕಿರಣ, ಈಗ ಲೋಕಸಭಾ ಚುನಾವಣೆ ಬಳಿಕ ಸ್ಥಳೀಯ ಸಂಸ್ಥೆ ಚುನಾವಣೆ ಯಾವ ರೀತಿ ಕಾವನ್ನು ಪಡಿಬಹುದು, ಏನಿದೆ ಹೆಚ್ಚಿನ ಮಾಹಿತಿ? ರಘು ಸೂರ್ಯ, ಏನು 29 ಬೆಳಿಗ್ಗೆ 7 to 5 ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ನಡೆಸಲಾಗುತ್ತೆ. ಜೊತೆಗೆ ಈಗಾಗಲೇ ಬಿಬಿಎಂಪಿಯಲ್ಲಿ ಏನು 2 ಉಪಚುನಾವಣೆ ನಡೆಯುತ್ತೆ. ಅದು ಏನು ಪಾಲಿಕೆ ಸದಸ್ಯರ ನಿಧನದಿಂದ ಖಾಲಿಯಾಗಿದ್ದಂತಹ 2 ಸ್ಥಳಗಳಿಗೆ ಒಂದು ಚುನಾವಣೆಯನ್ನ ನಡೆಯುತ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಏನು 22 ಜಿಲ್ಲೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸೋದಕ್ಕೆ ಈಗಾಗಲೇ ಸಿದ್ಧತೆಯನ್ನ ನಡೆಸಿಕೊಳ್ಳಲಾಗ್ತದೆ. ಜೊತೆಗೆ 103 ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಆಗ್ಬೇಕಿದೆ. ಆದ್ರೆ 36 ಸ್ಥಳೀಯ ಸಂಸ್ಥೆಗಳ ಪ್ರಕರಣ ಕೋರ್ಟ್ನಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಉಳಿದ 63 ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಯುತ್ತೆ. ರಾಘವ ಸೂರ್ಯ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಕಿರಣ, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಈಗಾಗಲೇ ಮುಖ್ಯ ಚುನಾವಣಾಧಿಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. May 9 ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಅಧಿಸೂಚನೆ ಹೊರಡಿಸಲಾಗಿದೆ. ನಾಮಪತ್ರ ವಾಪಸ್ ಪಡೆಯಲು ಇನ್ನೂ ಕೂಡ ಯಾವ್ಯಾವ ದಿನಾಂಕಗಳು ಅನ್ನೋದು ಕೂಡ ಈಗ ನಿಗದಿಯಾಗಿದೆ. ಸ್ಥಳೀಯ ಚುನಾವಣೆಗೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ಇಲ್ಲಿವರೆಗೂ ಕೂಡ ಈಗ ಲೋಕಸಭಾ ಚುನಾವಣೆಯ ಕಾವು ಯಾವ ರೀತಿ ಇತ್ತು ಅನ್ನೋದನ್ನು ಗಮನಿಸಿದಿರಿ. ಮೈತ್ರಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಿದೆ ಆಗಿಲ್ಲ ಅನ್ನೋದಕ್ಕೆ May 23 ಕೂಡ ಒಂದು ಒಳ್ಳೆಯ ದಿನಾಂಕ ಆಗಿದೆ. ಹೀಗಾಗಿ ಸಾಕಷ್ಟು ಕುತೂಹಲಗಳು ಸದ್ಯದ ರಾಜಕೀಯ ವಲಯದಲ್ಲಿ ಗರಿಗೆದರಿದ್ದಾವೆ. ವೀಕ್ಷಕರು,